ಶನಿ ಮಹಾತ್ಮ ಮನುಷ್ಯನ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಆಟವನ್ನು ಆಡ್ತಾನೆ ಹೇಳುವಂತಹದ್ದನ್ನು ನೋಡೋಣ. ಶನಿಯು ಕರ್ಮ ಪ್ರದಾತನಾಗಿರತಕ್ಕಂಥವನು. ನೀವು ಕರ್ಮವನ್ನು ಮಾಡ್ತೀರಿ, ಆ ಮಾಡಿದ ಕರ್ಮ ಸರಿಯಾಗಿದೆಯೋ ಇಲ್ಲವೋ ಹೇಳುವಂತಹದ್ದನ್ನು ನಿರ್ಣಯ ಮಾಡುವವನು ಶನಿ ಮಹಾತ್ಮ. ನೋಡಿ, ಶನಿ ಅಂದ್ರೆ ಯಾರಿಗೆ ಭಯ ಇಲ್ಲ ಹೇಳಿ? ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತವಾಗಿ ಭಯ ಪಡ್ತಾನೆ. ಶನೇಶ್ವರನ ದೇವಸ್ಥಾನ ಕಂಡ ತಕ್ಷಣದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಸಹಿತವಾಗಿ ಕೈಯನ್ನು ಮುಗಿತಾರೆ, ಅಥವಾ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗ್ತಾರೆ. ಶನಿವಾರ ಶನಿವಾರ ಶನೇಶ್ವರನ ದರ್ಶನವನ್ನು ಮಾಡಿಕೊಳ್ತಾರೆ. ಶನಿಯ ಪ್ರಾಬಲ್ಯತೆ ಏನು ಆಗಿದ್ರೆ, ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರಾತ್. ಶನೇಶ್ವರನಿಂದ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು ಆಗಿದ್ರೆ, ಆಯುಷ್ಯಂ ಮನುಷ್ಯನ ಜೀವನದ ಆಯುಷ್ಯವನ್ನು ನಿರ್ಣಯ ಮಾಡುವವನು ಶನಿ ಮಹಾತ್ಮ. ಜೀವನೋಪಾಯಂ ಮನುಷ್ಯನ ಜೀವನದಲ್ಲಿ ಯಾವ ರೀತಿಯಲ್ಲಿ ಜೀವನವನ್ನು ಮಾಡ್ತಾನೆ, ಮಾಡಬೇಕು ಮಾಡಿಯಾನು, ಇದನ್ನೆಲ್ಲವನ್ನು ನಿರ್ಣಯ ಮಾಡತಕ್ಕಂಥವನು ಶನಿ ಮಹಾತ್ಮ. ಮರಣಂಚ ಶನೇಶ್ಚರಾತ್, ಮರಣವನ್ನು ಸಹಿತವಾಗಿ ನಿರ್ಣಯ ಮಾಡುವವನು ಶನಿ ಮಹಾತ್ಮ. ಹಾಗಿದ್ದಾಗ ಶನೇಶ್ವರನನ್ನು ನಾವು ಮಹಾತ್ಮ ಅಂತ ಕರೆದ್ರೆ ತಪ್ಪೇನೂ ಇಲ್ವಲ್ಲ. ಶನಿ ಮಹಾತ್ಮನ ವಿಶೇಷತೆ ಬಹಳ ಅದ್ಭುತವಾಗಿರತಕ್ಕಂಥದ್ದು. ಶನಿ ಮಹಾತ್ಮನಿಂದ ಆಯುಷ್ಯ ನಿರ್ಣಯವನ್ನು ನಾವು ಮಾಡಬೇಕಾಗಿರತಕ್ಕಂಥದ್ದು. ಅದೇ ಅಲ್ವೇ ನಡೀತಾ ಇರುವಂತಹದ್ದು ಕಲಿಯುಗದಲ್ಲಿ. ಜೀವನೋಪಾಯಂ ಮನುಷ್ಯನ ಜೀವನದಲ್ಲಿ ಏನೇನು ಆಗಬೇಕು ಹೇಳುವಂತಹ ನಿರ್ಣಯವೂ ಅವನ ಕೈಯಲ್ಲೇ ಇದೆ. 30 ವರ್ಷಕ್ಕೆ 1 ಸಾರಿಯಂತೆ ಮನುಷ್ಯನ ಜೀವನದಲ್ಲಿ ಬರ್ತಾನೆ. ನಿಮಗೇನಾದರೂ ಅಹಂಕಾರ ಇದೆಯೋ, ನಾನು ಮಾಡಿದ್ದು ಇದೆಲ್ಲವೂ ನಂದು ಹೇಳುವಂತಹ ಅಹಂಕಾರ ಇದೆಯೋ, ನಿಮ್ಮನ್ನು ಮೆಟ್ಟಿ ನಿಲ್ತಾನೆ. ಇಲ್ಲಪ್ಪ, ಇದು ನಂದಲ್ಲ, ನಮ್ಮ ಅಪ್ಪ ಅಮ್ಮ ಮಾಡಿದ್ದು, ಅವರ ಬಗ್ಗೆ ಗೌರವ ಆದರ ಆತಿಥ್ಯ ಇತ್ಯಾದಿಗಳನ್ನು ಇಟ್ಕೊಂಡಿದ್ದೀರೋ, ಮಮಕಾರ ಇದೆಯೋ, ಆಗ ಅವನೇ ನಿಮಗೆ ಮತ್ತಷ್ಟು ಕೊಡ್ತಾ ಇರ್ತಾನೆ. ಕೊಡುವವನು ಅವನು, ಕಸಿದುಕೊಳ್ಳುವವನು ಅವನೇ ಆಗಿರ್ತಕ್ಕಂಥವನು. ಹೀಗಿರುವಾಗ ಶನಿಯ ಪ್ರಾಬಲ್ಯ ಎಷ್ಟರ ಮಟ್ಟಿಗಿದೆ ಆಲೋಚನೆ ಮಾಡಿ. ಮನುಷ್ಯರು ಮಾತ್ರ ಅಲ್ಲ, ಸಿದ್ಧರು, ಸಾಧ್ಯರು, ಯಕ್ಷರು, ಗಂಧರ್ವರು, ಕಿಂದರರು, ಕಿಂಪುರುಷರು, ನಾಗಗಳು, ಅಪ್ಸರಸೆಯರು, ದೇವಾನುದೇವತೆಗಳೆಲ್ಲರೂ ಸಹಿತವಾಗಿ ಶನಿಯನ್ನು ಕಂಡ ತಕ್ಷಣದಲ್ಲಿ ಭಯಭೀತರಾಗ್ತಾರೆ. ಹಾಗಿದ್ದಾಗ ಶನೇಶ್ವರನ ಪಾತ್ರ ಅದ್ಭುತವಾಗಿರ್ತಕ್ಕಂಥದ್ದು. ಆದ್ದರಿಂದಲೇ ಅವನು ಕರ್ಮಪ್ರದಾತ, ಕರ್ಮದಾತ, ಕರ್ಮಪ್ರದಾತ ಎರಡೂ ಆಗಿರತಕ್ಕಂಥವನು. ಕೆಲಸವನ್ನು ಮಾಡು, ಮಾಡಲಿಕ್ಕಾಗಿ ಹೀಗೆ ಮಾಡು ಹೇಳುವವನು. ಕೆಲಸವನ್ನು ಮಾಡು, ಸರಿ ಮಾಡೋಣ, ಹೀಗೆ ಮಾಡಬೇಕು ಅಂತ ಹೇಳುವವನು ಯಾರು? ಅವನೇ ಅಲ್ವೇ. ಹಾಗೆ ಮಾಡಿದಾಗ ಮಾತ್ರ ಇದು ಸರಿಯಾಯಿತು ಅಂತ ನಿಮ್ಮನ್ನ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗ್ತಾನೆ. ಇಲ್ಲದಿದ್ದಲ್ಲಿ ನಿಮ್ಮನ್ನ ಮೆಟ್ಟಿ ಅಧೋಗತಿಯತ್ರ ತೆಗೆದುಕೊಂಡು ಹೋಗ್ತಾನೆ. ನಡೀತಾ ಇದ್ದದ್ದು ಅದೇ ಅಲ್ವೇ. ಎಷ್ಟೋ ಜನರನ್ನ ನಾವು ನೋಡ್ತಾ ಇದ್ದೇವೆ, ನಾವು ಅಂತ ಮೆರೆದವರೆಲ್ಲರೂ ಸಹಿತವಾಗಿ ಮಣ್ಣಲ್ಲಿ ಮಣ್ಣಾಗಿ ಮಣ್ಣು ಕಚ್ಚಿ ಹೋಗಿಬಿಟ್ಟಿದ್ದಾರೆ. ಹಾಗಿದ್ದಾಗ ನಮ್ಮದು ಏನಿದೆ ಹೇಳಿ? ಏನೂ ಇಲ್ಲ ನಿಮ್ಮದು ಹೇಳುವಂತಹದ್ದನ್ನು ತೋರಿಸಿಕೊಡುವವನೇ ಕರ್ಮಪ್ರದಾತನಾದಂತಹ ಶನೇಶ್ವರ. ಆದ್ದರಿಂದ ದೇವಾನುದೇವತೆಗಳೂ ಸಹಿತವಾಗಿ ಶನೇಶ್ವರನಿಗೆ ಭಯಪಡ್ತಾರೆ ಅಂದರೆ, ಶನೇಶ್ವರನ ಬಗ್ಗೆ ನಾವು ಎಷ್ಟು ತಿಳಿದರೂ ಸಹಿತವಾಗಿ ಕಡಿಮೆ. ಶಿವನೂ ಸಹಿತವಾಗಿ ಶನಿಯಿಂದ ತಪ್ಪಿಸಿಕೊಂಡವನೇ, ಆದರೆ ಅವನ ಕಪಟ ವ್ಯೂಹದಲ್ಲಿ ಇವನು ಸಿಕ್ಕಾಕೊಂಡಿದ್ದಾನೆ ಹೇಳುವಂತಹದ್ದು ಗೊತ್ತಾದದ್ದು ಆಮೇಲೆ. ಓ, ನಾನೂ ಕೆಟ್ಟೆ ಹೇಳುವಂತಹದ್ದನ್ನು ಶಿವನೇ ಹೇಳಿದ್ದಾನೆ ಅಂದ ಮೇಲೆ ಯಾರನ್ನು ಬಿಟ್ಟಾನು ಹೇಳಿ? ಆದ್ದರಿಂದಲೇ ಗಣಪತಿ ಮತ್ತು ಆಂಜನೇಯ ಈ ಎರಡು ದೇವತೆಗಳನ್ನು ಬಿಟ್ಟು ಉಳಿದೆಲ್ಲ ದೇವಾನುದೇವತೆಗಳಿಗೂ ಸಹಿತವಾಗಿ ತಕ್ಕ ಶಿಕ್ಷೆಯನ್ನು ಕೊಟ್ಟಿರತಕ್ಕಂಥವನು ಶನೇಶ್ವರ. ಆದ್ದರಿಂದಲೇ ಶನೇಶ್ವರನ ಪಾತ್ರ ಅತ್ಯಂತ ವಿಶೇಷವಾಗಿರತಕ್ಕಂಥದ್ದು. ನವಗ್ರಹಗಳಲ್ಲಿ ಶನಿ ಅತ್ಯಂತ ವಿಶೇಷತೆ. ನಮ್ಮ ಕೈಕಾಲುಗಳಿಗೆ ಅಧಿಪತಿಯವನು. ನಮ್ಮ ಕೈಕಾಲುಗಳು ಗಟ್ಟಿಯಾಗಿದೆಯೋ ಎಲ್ಲಾದರೂ ದುಡ್ಕೊಂಡು ತಿಂತೇವೆ ಹೇಳುವಂತಹ ಭಾವನೆ ಬರ್ತದೆ. ಆ ಕೈಕಾಲುಗಳನ್ನೇ ಹೆಡೆಮುರಿ ಕಟ್ಟಿದಂತಾದರೆ ನಾವು ಏನಾದರೂ ದುಡಿಲಿಕ್ಕಾಗುತ್ತಾ? ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕಾಗುತ್ತಾ? ಏನಾದರೂ ಪಡ್ಕೊಳ್ಳಿಕ್ಕಾಗುತ್ತಾ? ಏನೂ ಇಲ್ಲವೇ ಇಲ್ಲ ಅಲ್ವೇ. ಆದ್ದರಿಂದ ಶನಿ ಮಹಾತ್ಮನಿಗೆ ನಾವು ಏನು ಮಾಡಬೇಕು? ದೊಡ್ಡದೊಂದು ನಮಸ್ಕಾರವನ್ನು ಮಾಡಬೇಕಾಗಿರತಕ್ಕಂಥದ್ದು. ಅಪ್ಪ, ನಿನ್ನಷ್ಟು ದೊಡ್ಡವನು ಯಾರೂ ಇಲ್ಲ, ನೀನೇ ಮಹಾತ್ಮ ಅಂತ ಅವನಿಗೆ ನಾವು ನಮಸ್ಕರಿಸಿದಾಗ ಶನಿ ಮಹಾತ್ಮನು ನಮಗೆ ಸದಾ ಕಾಲದಲ್ಲೂ ಅನುಗ್ರಹವನ್ನು ಮಾಡ್ತಾನೆ. ಸಾಧ್ಯವಾದರೆ ಶನಿದೇವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಎಳ್ಳೆಣ್ಣೆಯ ದೀಪ ಹಚ್ಚಿಕೊಳ್ಳಿ, ಶನಿ ಮಹಾತ್ಮನ ಪ್ರಾರ್ಥನೆ ಮಾಡಿ. ಶನೇಶ್ವರನ ಅನುಗ್ರಹ ಸದಾ ಕಾಲದಲ್ಲೂ ತಮಗೆಲ್ಲ ಇರಲಿ. ಶುಭವಾಗಲಿ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.